ನರಸೀಪುರ ಹೇಮಾವತಿ ನಗರ ಅಂತ ಮಾತಾಡಿದ್ದಾರೆ. ಹೊಳೆ ನರಸೀಪುರ ಹೇಮಾವತಿ ನಗರ ಒಂದಾದ್ರೆ ಏನಾಗುತ್ತೆ ಅಂತ ಮುಂದೆ ನೋಡಿ ಅಂತ ಹೇಳಿದ್ದಾರೆ. ಹೌದು, ಅವ್ರು ಒಂದಾದ್ರೆ ಅವ್ರ ಪಾರ್ಟಿ ಕ್ಯಾಂಡಿಡೇಟ್ ಪರ ಪ್ರಚಾರ ಮಾಡ್ತಾರೆ, ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಜನ ನನ್ನ ಪರ ಇದ್ದಾರೆ, ಲೀಡರ್ಗಳೆಲ್ಲ ಅವ್ರ ಪರ ಇದ್ದಾರೆ. ನಾನು ಹೇಳಿದ್ನಲ್ಲ, ಯೋಚನೆ ಮಾಡ್ರಿ. ಒಬ್ಬ ನಮ್ಮ ತಂದೆ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ, ಪ್ರೀತಮ್ ಕೂಡ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರಲಿಲ್ಲ. 2018ರಲ್ಲಿ ಒಂದು ಶಾಸಕನಾದ ಒಬ್ಬ ಶಾಸಕನ ಎದುರಿಸೋದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದ್ರೆ, ನಮ್ಮ ಹಾಸನ ಕ್ಷೇತ್ರದ ಜನ ದಟ್ರು ಅನ್ಕೊಂಡಿದ್ದೀರಾ? ಪ್ರೀತಮ್ ಗೌಡವನ್ನು ಬಿಟ್ಕೊಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಅವ್ರು ಎಷ್ಟೆಲ್ಲ ಅಧಿಕಾರ ಇದ್ದು, ಅಷ್ಟೆಲ್ಲ ದುಡ್ಡು ಕಾಸು ಇದ್ದು, ಅಷ್ಟೆಲ್ಲ ಹೋರಾಟ ಮಾಡೋರು. 40 ವರ್ಷ ರಾಜಕಾರಣ ಮಾಡಿರುವಂತ ಪ್ರಕಾಶ್ ಅಣ್ಣನ ಕುಟುಂಬ, 50 ವರ್ಷ ರಾಜಕಾರಣ ಮಾಡಿರುವಂತ ರೇವಣ್ಣ ಅವ್ರ ಕುಟುಂಬ, ಎಲ್ಲರೂ ಸೇರಿ ನನ್ನ ಮೇಲೆ ಬಿದ್ರೆ ಹಾಸನ ಜನ ಸ್ವಾಭಿಮಾನಿಗಳು ಬೀಳಕ್ ಬಿಡ್ತಾರೆ ಅನ್ಕೊಂಡಿದ್ದೀರಾ? ಕೂಲಿ ಏನಕ್ಕೆ ಪ್ರೀತಮ್ ಗೌಡವನ್ ಮೇಲೆ ಬಿದ್ದಿದ್ದಾರೆ? ಯುಜಿಡಿ ಮಾಡಿದ್ದಾನೆ, ರಸ್ತೆ ಮಾಡಿದ್ದಾನೆ, ಪಾರ್ಕ್ ಮಾಡಿದ್ದಾನೆ ಅಂತಾನ? ಯಾರು ಪಾರ್ಕ್ ಬೇಕು, ಯಾರು ರಸ್ತೆ ಬೇಕು, ಯಾರು ಯುಜಿಡಿ ಬೇಕು, ಅವ್ರು ನನ್ನ ಪರವಾಗಿ ನಿಲ್ತಾರೆ. ಯಾರಿಗೆ ಕುಟುಂಬ ರಾಜಕಾರಣ ಬೇಕು, ಯಾರಿಗೆ ಪಾಳೆಗಾರಿಕೆ ಸಂಸ್ಕೃತಿ ಬೇಕು, ಅವ್ರು ಅವ್ರ ಪರ ನಿಲ್ತಾರೆ. ನಾನು ಜನರನ್ನು ನಮ್ಮ ರಾಜಕಾರಣ ಮಾಡ್ತಿರೋಂಥದ್ದು ಹೊಳೆ ನರಸೀಪುರದ ನಮ್ಮ ನಾಯಕರುಗಳು ಒಂದಾಗಲಿ, ರಿಂಗ್ ರೋಡ್ನ ನಾಯಕರುಗಳು ಒಂದಾಗಲಿ, ಜನ ಪ್ರೀತಮ್ ಗೌಡವನ ಪರವಾಗಿ ನಿಂತಿದ್ದಾರೆ, ಜನ ಒಂದಾಗಿದ್ದಾರೆ. ಅದರ ರಿಸಲ್ಟ್ 10ನೇ ತಾರೀಕು ಗೊತ್ತಾಗುತ್ತೆ. ಇವತ್ತು ರ್ಯಾಲಿ ಏನಿದೆ, ನೀವೇ ನನ್ನ ರ್ಯಾಲಿಯ ವಿಜುವಲ್ಸ್ ಇಟ್ಕೊಂಡಿರಿ. ಇಡೀ ಜಿಲ್ಲೆಯ ಇಂದ ಕಾರ್ಯಕರ್ತರು ಬರ್ತಾ ಇದ್ದಾರೆ, ಅದ್ರ ವಿಜುವಲ್ಸ್ ಇಟ್ಕೊಳ್ಳಿ. ನೀವು ರಾಜಕೀಯ ಪಂಡಿತರಿದ್ದೀರಿ, ನೀವು ತೀರ್ಮಾನ ಮಾಡಿ. ನಾನು ಏನು ಕೂಡ ಒಂದೇ ಒಂದು ಪದ ಯಾರ ಬಗ್ಗೆನೂ ಕೇವಲವಾಗಿ ಮಾತಾಡೋದಿಲ್ಲ. ಅವ್ರ ಶಕ್ತಿ ಇದೆ, ಅವ್ರ ಶಕ್ತಿ ಏನಿದೆ ಅನ್ನೋದನ್ನು ವಿನಿಯೋಗಿಸಲಿ. ನನಗೆ ಜನರ ಶಕ್ತಿ ಇದೆ, ಅದನ್ನು ನಾನು ವಿನಿಯೋಗಿಸ್ತೇನೆ. ನಿಮ್ಮ ಹವಾ ಇವತ್ತಿನ ನಮ್ಮ ಹವಾ ಅಂತ ಹೇಳಿದ್ದಾರೆ. ಹೌದು, ಮೋಸ್ಟ್ಲಿ ಎ ಸಿ ಫ್ಯಾನ್ ಅವರು ಯೂಸ್ ಮಾಡ್ತಾರೆ. ನಾವು ಬಡವ್ರ ಮಕ್ಕಳು, ಟೋಪಿ ಹಾಕೊಂಡು ಓಡಾಡ್ತೀವಿ. ಅವ್ರ ಹವಾದಲ್ಲಿ ಇರಲಿ, ಎ ಸಿ ಕಾರಲ್ಲಿ ಇರಲಿ, ನನಗೆ ಸ್ಟ್ರಾಟಜಿ ಹೇಳ್ಬಿಟ್ಟು ಮಾಡೋರು, ಅದಕ್ಕೆ ಸ್ಟ್ರಾಟಜಿ ಅಂತಾನೆ ಅನ್ಸೋದಿಲ್ಲ. ಸ್ಟ್ರಾಟಜಿ ನಮ್ಮ ಪಕ್ಷದ ಹಿರಿಯರು ಡೆಲ್ಲಿ ನಾಯಕರು ಮಾಡ್ತಾ ಇದ್ದಾರೆ. ಕಾದ್ ನೋಡಿ, ಖಂಡಿತವಾಗ್ಲೂ ಅಚ್ಚರಿಯಾಗಿರುತ್ತೆ. ಡೆಲ್ಲಿಯ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ, ಆ ತೀರ್ಮಾನ ಪ್ರೀತಮ್ ಗೌಡ ಬದ್ಧ. ಎಲ್ಲದನ್ನು ಕಾದ್ ನೋಡಿ, ಒಳ್ಳೆ ಸ್ಟ್ರಾಟಜಿ ಇರುತ್ತೆ, ಒಳ್ಳೆ ಚುನಾವಣೆ ಆಗುತ್ತೆ, ಒಳ್ಳೆ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ಘೋಷಣೆ ಮಾಡ್ಬಿಟ್ಟಿದ್ದಾರೆ. ನಾನು ಏನನ್ನೂ ಮಾತಾಡೋದಿಲ್ಲ, ಅದನ್ನೇ ಸ್ಟ್ರಾಟಜಿ ಅಂತ ಹೇಳೋದು. ನಾನು ಹೇಳ್ತಾ ಇದ್ದೀನಿ, 10 ವರೆಗೆ ನಾನು ಹೊರಡಂತ ಸಂದರ್ಭದಲ್ಲಿ ನೋಡಿ, ಇವತ್ತು ನಾಮಿನೇಷನ್ ಹೋಗೋದಂತೂ ಸಿದ್ಧ. 10ವರೆಗೆ ಹೊರಡ್ತೀನಿ ನಾನು.